ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ನಮ್ಮ ಕರ್ತನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನ ವಂದಿಸ್ತೇನೆ ಮತ್ತೊಂದು ದಿನ ದೇವರ ನುಡಿಗಳನ್ನು ಕೇಳಿ ಪ್ರಾರ್ಥಿಸಿ ಬಲವನ್ನು ಹೊಂದುವುದಕ್ಕೆ ನಾವು ದೇವರ ಸಮ್ಮುಖಕ್ಕೆ ಬಂದಿದ್ದೇವೆ ನೀವೆಲ್ಲರೂ ದೇವರ ವಾಕ್ಯ ಏನಾಗಿರಬಹುದೆಂದು ಕಾಯುತ್ತಾ ಇರಬಹುದು ದೇವರಿಗೆ ಸ್ತೋತ್ರ ಪ್ರಿಯ ದೇವಚನವೇ ಬರಗಾಲವು ಬಂದಾಗ ಬೇಸಿಗೆ ಕಾಲ ಬಂದಾಗ ಒಣ ನೀ ನೆಲವೆಲ್ಲ ಒಣಗಿ ಹೋಗ್ತದೆ ಯಾಕೆಂದರೆ ನೀರಿನ ಅಂಶ ಇರುವುದಿಲ್ಲ ಆದರೆ ನೀವು ಗಮನಿಸಿರಬಹುದು ಆ ಒಂದು ನೆಲದಲ್ಲಿ ಕೆಲವು ಬೀಜಗಳು ಬಿದ್ದಿರುತ್ತವೆ ಯಾವಾಗ ಮಳೆ ಬೀಳುತ್ತದೋ ಆ ಬೀಜಗಳೆಲ್ಲ ಮೊಳಕೆ ಒಡೆಯಲಿಕ್ಕೆ ಪ್ರಾರಂಭವಾಗ್ತವೆ ನೀವು ಅಂದುಕೊಂಡಿರ್ಬೋದು ಕೆಲವು ಸಾರಿ ಈ ಬೇಸಿಗೆ ಕಾಲದಲ್ಲಿ ಬೀಜಗಳೆಲ್ಲ ಎಲ್ಲಿದ್ದವು ಅಂತ ನಿಮಗನ್ನಿಸ್ಬೋದು ಹೌದು ಪ್ರಿಯದೇವ ಜನವೇ ಬೀಜಗಳು ಅಲ್ಲಿರ್ತವೆ ಆದರೆ ಮಳೆ ಇಲ್ಲದ ಕಾರಣ ತೇವ ಇಲ್ಲದ ಕಾರಣ ಆ ಬೀಜಗಳು ಮೊಳಕೆ ಒಡೆಯುವುದಿಲ್ಲ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನೀರು ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನಿಗೆ ಹೋಲಿಕೆಯಾಗಿದೆ ಪವಿತ್ರಾತ್ಮನು ತ್ಯಾವ ಇಲ್ಲ ನೀರು ಇಲ್ಲದೇ ಇದ್ದಾಗ ಆ ಬೀಜಗಳು ಮೊಳಕೆ ಒಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ಹೇಗೆ ಪವಿತ್ರಾತ್ಮನು ನಮ್ಮನ್ನು ಸಾಧಾರಣರನ್ನು ಅಸಾಧಾರಣರಾಗಿ ಮಾಡುತ್ತಾರೆ ಹೇಗೆ ನಮ್ಮನ್ನು ಪ್ರತಿಫಲವಾಗಿ ಮಾಡುತ್ತಾರೆ ಹೇಗೆ ನಮಗೆ ಅರ್ಥವನ್ನು ಕೊಡುತ್ತಾರೆ ಎಂಬುದಾಗಿ ನೋಡಿಕೊಳ್ಳೋಣ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೋಹಾನನ್ನು ಬರೆದು ಸ್ವಾರ್ತೆ ಏಳನೆಯ ಅಧ್ಯಾಯ ಮೂವತ್ತ ಎಂಟನೆಯ ವಚನ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಒಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ಜನವೇ ಇಲ್ಲಿ ಗಮನಿಸುವಾಗ ನನ್ನನ್ನು ನಂಬಿದವನು ಪ್ರತ್ಯೇಕವಾಗಿ ಯಾರು ದೇವರನ್ನು ನಂಬುತ್ತಾರೋ ಅವರ ಕುರಿತಾಗಿ ಈ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಮೂವತ್ತ ಎಂಟನೇ ವಚನದಲ್ಲಿ ನಾವು ಓದುತ್ತಾ ಇದ್ದೇವೆ ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ನಾನು ಕುಡಿಯುವ ನೀರನ್ನು ಕುಡಿಯಲಿ ಮತ್ತು ಯಾರು ಕುಡಿತಾರೋ ಅವ್ರಿಗೆ ನನ್ನಲ್ಲಿ ಏನು ಮಾಡ್ತಾರೆ ತನ್ನ ಹೊಟ್ಟೆಯೊಳಗಿಂದ ಶಾಸ್ತ್ರವು ಹೇಳಿರುವ ಪ್ರಕಾರವಾಗಿ ಜೀವಕರವಾದ ನೀರಿನ ಒಳೆಗಳು ಏನಾಗ್ತವೆ ಹರಿಯುವವು ಎಂದು ಕೂಗಿ ಹೇಳಿದನು ಎಂದು ನೋಡುತ್ತಾ ಇದ್ದೇವೆ ಯೇಸು ಕ್ರಿಸ್ತರು ಈ ವಾಕ್ಯವನ್ನು ನಮಗೆ ಹೇಳುತ್ತಾ ಇದ್ದಾರೆ ಹೌದು ಪ್ರಿಯ ದೇವಜನವೇ ನಮ್ಮ ಬರುಡಾದ ಜೀವಿತದಲ್ಲಿ ಬೆಳಕಾಗಿ ದೇವರು ಬರಬೇಕಾಗಿದೆ ಬಲಹೀನವಾದ ನಮ್ಮ ಜೀವಿತಗಳಲ್ಲಿ ದೇವರು ಬಲವಾಗಿ ಬರಬೇಕಾಗಿದೆ ಆಗಲೇ ಒಂದು ವ್ಯತ್ಯಾಸ ನಡೆಯುವುದು ಕೆಲವರು ಹೇಳ್ತಾರೆ ಈ ನನ್ನ ಸಾಲ ಹೇಗೆ ತೀರ್ತದೋ ನನ್ನ ಕುಟುಂಬ ಹೇಗೆ ಉದ್ಧಾರ ಆಗ್ತದೋ ನನ್ನ ಪರಿಸ್ಥಿತಿ ಹೇಗೆ ಮಾರ್ಪಡ್ತದೆ ಏನೂ ಒಂದು ನಿರೀಕ್ಷೆನೇ ಇಲ್ಲ ಯಾವುದೂ ನಿರೀಕ್ಷೆನೇ ಇಲ್ಲ ಎಲ್ಲಿಂದ ಬರುತ್ತೆ ಏನಾದರೂ ಕೆಲಸ ಇಲ್ಲ ಆದಾಯ ಇಲ್ಲ ಮಾರಲಿಕ್ಕಿಲ್ಲ ಕೊಳ್ಳಿಕ್ಕಿಲ್ಲ ಯಾವುದೂ ಇಲ್ಲ ಹೇಗೆ ಸಾಧ್ಯ ಎಂದು ನೀವು ಕೇಳ್ತಾ ಇರ್ಬೋದು ಪ್ರಿಯ ದೇವಜನವೇ ಒಣಗಿ ಹೋದ ಭೂಮಿಯಲ್ಲಿ ಹೇಗೆ ಬೀಜಗಳು ಇರುತ್ತವೋ ಪವಿತ್ರಾತ್ಮ ನಿಮ್ಮ ನೀರಿನ ಹೊಳೆಗಳು ನಮ್ಮಲ್ಲಿ ಅರಿಯುವಾಗ ಖಂಡಿತವಾಗಿ ನಮ್ಮ ಜೀವಿತವು ಮಾರ್ಪಡುವಂಥದ್ದಾಗಿದೆ ಮಳೆ ಬಿದ್ದಾಗ ಬೀಜಗಳು ಮೊಳಕೆ ಒಡೆಯುವ ರೀತಿಯಲ್ಲಿ ನಮ್ಮ ಜೀವಿತವು ಮಾರ್ಪಡುತ್ತದೆ ಯಾಕೆಂದರೆ ಪವಿತ್ರಾತ್ಮನು ಬಾರದೇ ಇರುವಂಥ ಸಂದರ್ಭದಲ್ಲಿ ಪೇತ್ರನು ಭಯಪಟ್ಟವನಾಗಿದ್ದನು ಪ್ರಿಯದೇವಜನವೇ ಹೌದು ಅದಕ್ಕೆ ಕೆಲವರು ಹೇಳ್ತಾರೆ ಪಿಯರ್ಫುಲ್ ಪೌಲ್ ಬಿಕೆಮ್ ಪವರ್ಫುಲ್ ಪೀಟರ್ ಪೀಟರ್ ಅಲ್ಲ ಪಿಯರ್ಫುಲ್ ಪೀಟರ್ ಬಿಕೇಮ್ ಪವರ್ಫುಲ್ ಪೀಟರ್ ಅಂತ ಹೇಳ್ತಾರೆ ಅಂದರೆ ಭಯಪಡುವ ಪೇತ್ರನು ಬಲವಾದ ಪೇತ್ರನಾಗಿ ಮಾರ್ಪಡಲಿಕ್ಕೆ ಕಾರಣ ಏನು ಗೊತ್ತಾ ಪವಿತ್ರಾತ್ಮನು ಅವನಲ್ಲಿ ಕೆಲಸ ಮಾಡಿದನು ಯಾರ ಜೀವಿತದಲ್ಲಿ ಆಗಲಿ ಪವಿತ್ರಾತ್ಮನು ಕೆಲಸ ಮಾಡುವುದಕ್ಕಿಂತ ಮುಂಚೆ ಪವಿತ್ರಾತ್ಮನ ಕೆಲಸ ಮಾಡಿದ ನಂತರ ವ್ಯತ್ಯಾಸವುಳ್ಳವರಾಗಿ ಮಾರ್ಪಡುತ್ತಾರೆ ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಕ್ರಿಯೆ ಇದೆಯಾ ಇದ್ದರೆ ಮೊದಲು ನಿಮಗೆ ಭಯ ಯಾವ ಸಂದರ್ಭದಲ್ಲಿ ನಂಬಿಕೆಯೇ ಬರಲ್ಲ ಏನೋ ಜಿಗುಪ್ಸೆ ಏನೋ ಕಣ್ಣೀರು ಏನೋ ಕಷ್ಟ ನಿಮ್ಮಲ್ಲಿ ಬರ್ತಾ ಇರ್ಬೋದು ಯಾವಾಗ ಪವಿತ್ರಾತ್ಮನ ನಿಮ್ಮಲ್ಲಿ ಧಾರಾಕಾರವಾಗಿ ಬರುತ್ತಾರೋ ಆಗ ನಿಮ್ಮಲ್ಲಿ ವ್ಯತ್ಯಾಸಗಳು ಬರುತ್ತವೆ ಪ್ರೀತಿ ಜನವೇ ನಿಮಗೆ ಗೊತ್ತಾ ಸ್ವಾಮಿ ಸಮಾರಿಯದ ಸ್ತ್ರೀಯ ಬಳಿಯಲ್ಲಿ ಮಾತನಾಡ್ತಾ ಇರ್ತೀವಿ ಈ ನಾಲ್ಕನೇ ಅಧ್ಯಾಯದಲ್ಲಿ ಸಮಾರಿಯ ಸ್ತ್ರೀಯ ಬಳಿಯಲ್ಲಿ ಮಾತನಾಡ್ತಾ ಇರ್ತಾನೆ ಸ್ವಾಮಿ ಆಕೆ ಹತ್ರ ಅಮ್ಮ ನನಗೆ ಕುರಿಯುವುದಕ್ಕೆ ನೀರು ಕೊಡಬೇಕು ಎಂದು ಕೇಳುತ್ತಾಳೆ ಆತನು ಆಕೆ ಕೇಳ್ತಾಳೆ ನೀನು ನಾನು ಸಮಾರಿದವಳು ನೀನು ನನ್ನ ನನ್ನತ್ರ ನೀರು ಕೇಳೋದೇ ನೀನು ಅಂತ ಕೇಳಿದಾಗ ನೀನು ನಿನ್ನ ಬಳಿಯಲ್ಲಿ ಮಾತನಾಡುವವನು ಯಾರೆಂದು ನೀನು ಗೊತ್ತಿದ್ದಿದ್ರೆ ನೀನೇ ನನ್ನ ಹತ್ರ ನೀರು ಕೇಳ್ತಾ ಇದ್ದೆ ನಾನು ಕೊಡುವಂಥ ನೀರು ಕುಡಿಯುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ ಎಂದು ಹೇಳುತ್ತಾನೆ ಪ್ರೀತಿ ಜನರೇ ನೀರು ಎಂಬುದಾಗಿ ಹೇಳುವಾಗಲೇ ಪವಿತ್ರಾತ್ಮನಿಗೆ ಸಾದೃಶ್ಯವಾಗುತ್ತದೆ ಎಂಬುದು ಯಾಕೆಂದರೆ ನೀವು ಆದಿಕಾಂಡ ಗ್ರಂಥದಲ್ಲಿ ಮೊದಲ ಅಧ್ಯಾಯದಲ್ಲಿ ನೀವು ಒಂದು ವೇಳೆ ಎರಡನೇ ವಾಕ್ಯವನ್ನು ನೀವು ಓದುವುದಾದರೆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂದು ನಾವು ನೋಡುತ್ತಾ ಇದ್ದೇವೆ ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ಸಾಧಾರಣವಾಗಿ ನೀರು ಎಂಬುದಾಗಿ ಹೇಳುವಾಗಲೇ ಪವಿತ್ರಾತ್ಮನಿಗೆ ಹೋಲಿಕೆಯಾಗಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ನೀನು ಹೊಸದಾಗಿ ಹುಟ್ಟಬೇಕು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ಸೊ ದೇವರು ಹೇಳೋದು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ಎಂಬುದಾಗಿ ಇಲ್ಲಿ ನಾವು ನೋಡುವುದಾದರೆ ನನ್ನನ್ನು ನಂಬಿದವನ ಹೊಟ್ಟೆಯಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಒಳೆಗಳು ಅರಿ ಅರಿಯುವವು ಎಂಬುದಾಗಿ ನಮ್ಮೊಳಗಿಡೆಯಿಂದ ಅರಿಯುತ್ತವೆ ಎಂಬುದಾಗಿ ಸಮಾರಿಯ ಸ್ತ್ರೀ ಇದನ್ನು ಕೇಳಿದಾಗ ಅಯ್ಯೋ ನನಗೂ ಆ ನೀರು ಬೇಕು ನನಗೂ ಬೇಕು ಯಾಕೆಂದರೆ ಅದನ್ನು ಕುಡಿಯೋರಿಗೆ ಎಂದಿಗೂ ದಾಹವಾಗುವುದಿಲ್ಲ ಎಂದು ಆಕೆ ಕೇಳುತ್ತಾಳೆ ಆ ಸ್ವಾಮಿ ಆಕೆ ಹೇಳುವ ಅರ್ಥಪೂರ್ಣವಾದ ವಿಷಯ ಏನೆಂದರೆ ನಮ್ಮ ಹಳೆಯ ಜೀವನ ಹೋಗಬೇಕು ಪವಿತ್ರಾತ್ಮನು ನಮ್ಮಲ್ಲಿ ಬಂದಾಗ ನಮ್ಮ ಜೀವನ ಹೊಸದಾಗಿ ಮಾರ್ಪಡುತ್ತದೆ ನಮ್ಮ ಜೀವಿತ ಅಂದವಾಗಿ ಮಾರ್ಪಡುತ್ತದೆ ಬೈಬಲಲ್ಲಿ ನಾವು ಯೋಹಾನ ಮತ್ತು ನಾವು ಏನಂದರೆ ಯಾಕೋಬನನ್ನು ನೋಡುತ್ತೇವೆ ಅವರ ಸ್ವಭಾವ ನಾವು ನೋಡುವುದಾದರೆ ತುಂಬ ಕೋಪಿಸ್ಟರಂತೆ ಅವರು ತುಂಬ ಕೋಪಿಸ್ಟರು ಆದರೆ ಯಾವಾಗ ಯೇಸು ಕ್ರಿಸ್ತರ ಜೊತೆಯಲ್ಲಿ ಬಂದರೂ ಯಾವಾಗ ಪವಿತ್ರಾತ್ಮನನ್ನು ಅನುಭವ ಮಾಡಿದರೂ ಕೋಪವುಳ್ಳಂಥ ಅವರ ಒಂದು ಜೀವಿತವು ಮಾರ್ಪಟ್ಟು ನೀವು ಅವರು ಯೋಹಾನ ಆಗಲಿ ಯಾಕೋಬನ ಪತ್ರಿಕೆಗಳಾಗಿ ನೋಡಿದರೆ ಪ್ರೀತಿಯ ಪತ್ರಿಕೆಗಳಾಗಿ ಮಾರ್ಪಡುತ್ತವೆ ನೋಡಿ ಈ ಒಂದು ಏನು ಭಯಪಡುವ ಪೇತ್ರನು ಬಲವಾದ ಪೇತ್ರನು ಮಾರ್ಪಡಲಿಕ್ಕೆ ಪವಿತ್ರ ಆತ್ಮನು ಕಾರಣ ಹಾಗೆಯೇ ಯೋಹಾನ ಮತ್ತು ಯಾಕೋಬನು ಕೋಪಿಸ್ಟರು ಪ್ರೀತಿಯ ಬಗ್ಗೆ ಮಾತನಾಡಲಿಕ್ಕೆ ಕಾರಣ ಪವಿತ್ರ ಆತ್ಮನು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಮಾರ್ಪಾಡಾಗದೇ ಇರುವಂಥ ಜೀವಿತಗಳಿದಾವೆ ಬದಲಾವಣೆಯೇ ಇಲ್ಲದೇ ಇರುವಂಥ ಜೀವಿತಗಳಿದಾವಾ ಹಾಗಾದರೆ ನೀರು ಹರಿಬೇಕು ಬರಡು ಭೂಮಿಯಲ್ಲಿ ನೀರು ಹರಿಬೇಕು ಆಗ ತಾನಾಗಿ ಮೊಳಕೆ ಹೊಡಿತವೆ ತಾನಾಗಿ ಅದು ಒಳ್ಳೆಯ ಫಸಲನ್ನು ಕೊಡಲಿಕ್ಕೆ ಪ್ರಾರಂಭಿಸುತ್ತದೆ ಹಾಗೆ ನಿಮ್ಮ ನನ್ನ ಜೀವಿತದಲ್ಲಿ ಪವಿತ್ರಾತ್ಮನು ಕ್ರಿಯೆ ಮಾಡುವುದಕ್ಕಾಗಿ ನಾನು ನಾವು ಅವಕಾಶ ಮಾಡಿಕೊಡಬೇಕು ಮಳೆ ಸುರಿಯುವಂತೆ ನೀರು ಹರಿಯುವಂತೆ ನಾವು ಅವಕಾಶ ಮಾಡಿಕೊಡುವುದಾದರೆ ಖಂಡಿತವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ಬರುತ್ತಾನೆ ನಮಗೆ ಸಹಾಯ ಮಾಡಿಯೇ ಮಾಡುತ್ತಾನೆ ಕೀರ್ತನೆಗಳ ಗ್ರಂಥದಲ್ಲಿ ನಲವತ್ತಾರನೇ ಕೀರ್ತನೆ ನಾಲ್ಕನೇ ವಚನದಲ್ಲಿ ಒಂದು ನದಿ ಅದೇ ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ ಹೌದು ದೇವರ ವಾಕ್ಯದಲ್ಲಿ ಹೇಳುತ್ತದೆ ನೀರಿಲ್ಲದೆ ಒಣಗಿದವನು ನೀರಿಗಾಗಿಯೋ ಎಂಬಂತೆ ಅವನ ಮನಸ್ಸು ಒಬ್ಬ ವ್ಯವಸಾಯಗಾರ ಬೆಳೆ ಹಾಕಿದವನು ಏನು ಇರ್ತಾನೆ ನೀರಿಗಾಗಿ ಆ ಇರ್ತಾನೆ ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನೀರಿಗಾಗಿ ಹುಡುಕಾಡ್ತಾನೆ ನೀರಿಗಾಗಿ ತಾಪತ್ರಯ ಪಡ್ತಾನೆ ಹಾಗೆ ನಿಮ್ಮ ನನ್ನ ಜೀವಿತದಲ್ಲಿ ಒಂದು ವ್ಯವಸಾಯಗಾರರಾಗಿ ಒಂದು ಕುಟುಂಬದಲ್ಲಿ ಈಗ ನಮ್ಮ ಮನೆಯಲ್ಲಿ ಏನಂದರೆ ಒಂದು ದಾಹ ಇದ್ದರೆ ನಮಗೆ ದಾಹ ಇದ್ದರೆ ನೀರು ಹುಡುಕ್ತೀವಿ ಎಲ್ಲಿ ನೀರು ಸಿಗುತ್ತಾ ಎಲ್ಲಿ ನಾವು ನೀರು ಪಡ್ಕೊಳ್ಳೋಣವಾ ಹೇಗೆ ನಮ್ಮ ದಾಹ ತೀರಿಸಿಕೊಳ್ಳೋಣವಾ ಎಂಬುದಾಗಿ ಹಾಗೆ ನಮ್ಮಲ್ಲಿ ಬರುವ ಪ್ರತಿ ಕೊರತೆ ಆತ್ಮೀಕ ಏನು ಕೊರತೆ ಎಲ್ಲವನ್ನು ನೀಗಿಸಿಕೊಳ್ಳಬೇಕಾದರೆ ಪವಿತ್ರಾತ್ಮನು ನಮ್ಮಲ್ಲಿ ಕ್ರಿಯೆ ಮಾಡುವಂಥವರು ಆಗಿರಬೇಕು ಯಾವಾಗ ಪವಿತ್ರಾತ್ಮನು ನಮ್ಮ ಮೇಲೆ ಬರುತ್ತದೋ ನಾವು ಬಲಗೊಳ್ಳುತ್ತೇವೆ ನಾವು ಬದಲಾಗುತ್ತೇವೆ ನಮ್ಮ ಬಲಹೀನತೆಗಳೆಲ್ಲ ನಾಮದಲ್ಲಿ ನೀಗಿ ಹೋಗುತ್ತವೆ ದೇವರು ಹೇಳಿದ ರೇಸುಸ್ವಾಮಿ ನಿಮಗೊಬ್ಬ ಸಹಾಯಕನನ್ನು ನಾನು ಕಳುಹಿಸುತ್ತೇನೆ ಹೌದಲ್ವ ದೇವರು ಹೇಳಿದಂತಹ ಸಹಾಯಕನ ಸಹಾಯವನ್ನು ಪಡೀತಾ ಇದ್ದೀವ ಬಹಳ ಮುಖ್ಯ ನೀರು ಬಹಳ ಮುಖ್ಯ ಹಾಗೆ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ ಇಲ್ಲಿ ಈ ಕೀರ್ತನೆ ಹೇಳುತ್ತದೆ ಒಂದು ನದಿಯದೇ ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ ನೀರಿದ್ದರೆ ಒಂದು ಸಂತೋಷ ನೀರಿದ್ದರೆ ಬೆಳೆ ನೀಲಿದ್ರೆ ಫಸಲು ನೀಲು ತಣ್ಣನೆಯ ನೀರು ಮಾರ್ಪಡಿಸುವ ನೀರು ಜೀವ ಕೊಡುವ ಒಂದು ಗುಣವನ್ನು ಹೊಂದಿರುತ್ತದೆ ಹೌದಲ್ವ ಬೀಜ ಇರುತ್ತೆ ನೀರಿರುತ್ತೆ ಕೆಲವು ಸಾರಿ ನೀರಿಲ್ಲ ಅಂದರೆ ಬೀಜ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಸಾರಿ ಮಣ್ಣಿಲ್ಲದೆ ಈಗ ಬರೀ ನೀರಲ್ಲಿ ಬೆಳೀತಾ ಇದ್ದಾರೆ ಹೌದಲ್ಲ ನೀರಿದ್ದರೆ ಸಾಕೋದಿಕ್ಕೆ ಏನೋ ಹಾಕಿ ಏನು ಮಾಡ್ತಾರೆ ಆದರೆ ನೀರೇ ಇಲ್ಲದೆ ಬರೀ ಒಣನೆಲದಲ್ಲಿ ಮಾಡಲಿಕ್ಕೆ ಸ್ವಲ್ಪ ತುಂಬ ಕಷ್ಟ ಆಗ್ತದೆ ಅಂದರೆ ನೀರಿನಲ್ಲಿ ಜೀವ ಇದೆ ನೀರಿನ ನೀರಿಗೆ ಶಕ್ತಿ ಇದೆ ಅದೇ ರೀತಿ ಪವಿತ್ರಾತ್ಮನಿಗೆ ಬಲಹೀನಗೊಂಡು ನಮ್ಮ ಜೀವಿತಗಳನ್ನು ಬಲಗೊಳಿಸಲು ಬರಡಾಗಿರುವ ನಮ್ಮ ಜೀವಿತಗಳನ್ನು ಪ್ರತಿಫಲವಾಗಿ ಮಾರ್ಪಡಿಸಲು ಸಹಾಯ ಮಾಡ್ತದೆ ಈಗ ದೇವ್ರ ವಾಕ್ಯ ಹೇಳುತ್ತದೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು ಅಂತ ದೇವರು ವಾಕ್ಯ ಹೇಳ್ತದೆ ಅಂದರೆ ನೀರಿನ ಕಾಲುವೆಗಳ ಬಳಿ ಏನಿರ್ತದೆ ನೀರುಗಳಿರ್ತದೆ ಆ ಕಾಲುವೆ ಬಳಿಯಲ್ಲಿ ನೀರಿರುವುದರಿಂದ ಆ ಮರಳು ಮರವು ಪಸ್ಸಲಾಗಿರ್ತದೆ ನೋಡಿ ಆ ಮ ನೀರು ಏನು ಮಾಡ್ತದೆ ಅಂದರೆ ಮಳೆ ಬಿದ್ದಾಗ ಒಂದು ಕಡೆಯಿಂದ ನೀರು ಅರಿದು ಅಲ್ಲಿನ ಲವಣಾಂಶ ಅಲ್ಲಿನ ಖನಿಜಾಂಶ ಅಲ್ಲಿರುವ ಗೊಬ್ಬರಾಂಶ ಎಲ್ಲವನ್ನು ತೆಗೆದುಕೊಂಡು ಬರ್ತದೆ ಆಗ ನೀರು ನಿಂತಾಗ ನೀರು ಅದು ಗೊಬ್ಬರ ಮಣ್ಣು ಎಲ್ಲವೂ ಒಂದು ಕಡೆ ಇದ್ದು ಅದೇನು ಮಾಡುತ್ತದೆ ಮರದ ಬೇರುಗಳಿಗೆ ಸಹಾಯ ಮಾಡುತ್ತದೆ ನಮಗೂ ಹಾಗೆ ಪ್ರಿಯ ದೇವಚನವೇ ನಮ್ಮ ಒಣಗಿದ ನಮ್ಮ ಬಲಹೀನವಾದ ನಮ್ಮ ಬೇಡವಾದ ನಮ್ಮ ಕಷ್ಟಕರವಾದ ಜೀವಿತಗಳನ್ನು ಪವಿತ್ರ ಒಂದು ಉತ್ತಮವಾದಂಥ ಜೀವಿತವಾಗಿ ಮಾರ್ಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನೀವು ನಾನು ದೇವರ ಆತ್ಮನಿಗೆ ಹೇಳಬೇಕು ನನ್ನ ಆತ್ಮನನ್ನು ನನ್ನ ಜೀವಿತವನ್ನು ನನ್ನ ಕುಟುಂಬವನ್ನು ದಯಮಾಡಿ ಪವಿತ್ರಾತ್ಮನೇ ನೀನು ತಾಣಿಸು ಹೇಗೆ ಒಂದು ನದಿ ಅದರ ಕಾಲುವೆಗಳ ಮೂಲಕ ದೇವನಗರವನ್ನು ಸಂತೋಷಪಡಿಸುತ್ತದೋ ಹಾಗೆ ನನ್ನ ಜೀವಿತವನ್ನು ನೀನು ಸಂತೋಷಪಡಿಸಯ್ಯ ಸಮಾರಿಯದ ಸ್ತ್ರೀ ಏನು ಮಾಡ್ತಾಳೆ ಸ್ವಾಮಿಯ ಮಾತುಗಳನ್ನು ಕೇಳಿಸಿಕೊಂಡು ಊರೊಳಕ್ಕೆ ಓಡಿ ಹೋಗ್ತಾಳೆ ಹೇಳಲಿಕ್ಕೆ ನನ್ನ ಜೀವಿತವನ್ನೆಲ್ಲ ಅರಿತಾತನು ನನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಶಕ್ತನಾದ ಆತನು ಎಲ್ಲ ತಿಳಿದಾತನು ಬಾತನಿದ್ದಾನೆ ಆತನ ಮೆಸ್ಸಿಯನು ಆತನನ್ನು ಕಂಡಿದ್ದೇನೆ ಎಂದು ಹೇಳಿ ಆಕೆ ಸಂತೋಷದಿಂದ ಓಡಿ ಹೋಗ್ತಾಳೆ ಇವತ್ತು ನನ್ನ ಪ್ರೀತಿಯ ದೇ ಏಸು ಸ್ವಾಮಿ ನಮ್ಮ ಜೀವಿತದಲ್ಲಿದ್ದಾರೆ ನಿಜ ಪವಿತ್ರಾತ್ಮನ ನಮ್ಮಲ್ಲಿ ಕಾರ್ಯ ಮಾಡುವಾಗ ನಮ್ಮ ಜೀವಿತವು ಬದಲಾಗ್ತದೆ ಯಾಕೆಂದರೆ ಪವಿತ್ರಾತ್ಮನನ್ನು ಸ್ವಾಮಿ ನಮಗೆ ಸಹಾಯಕನನ್ನಾಗಿ ಕೊಟ್ಟಿರುವುದಾಗಿ ನಾವು ನೋಡುತ್ತಾ ಇದ್ದೇವೆ ಇನ್ನೊಂದು ವಾಕ್ಯವನ್ನು ಉದಾಹರಣೆಯಾಗಿ ನಿಮಗೆ ಬೈಬಲಲ್ಲಿ ತೋರಿಸ್ತೇನೆ ಎ ಹೆಚ್ ಕೆ ಎಲ್ ಗ್ರಂಥ ನಲವತ್ತ ಏಳನೇ ಅಧ್ಯಾಯ ಆರರಿಂದ ಎಂಟು ವಚನಗಳನ್ನು ನಾವು ಓದುತ್ತೇವೆ ಆಗ ಅವನು ನನಗೆ ನರಪುತ್ರನೇ ಪುತ್ರನೇ ಇದನ್ನು ನೋಡಿದೀಯಾ ಎಂದು ಹೇಳಿ ನನ್ನನ್ನು ತ್ವರೆಯ ದಡಕ್ಕೆ ಅತ್ತಿರಿಸಿ ಹಿಂತಿರುಗಿಸಿದನು ನಾನು ಹಿಂತಿರುಗಲು ಆಹಾ ತ್ವರೆಯ ಎರಡು ದಡಗಳಲ್ಲಿಯೂ ಅನೇಕನೇಕ ವೃಕ್ಷಗಳು ಕಾಣಿಸಿದವು ಆಗ ಅವನು ನನಗೆ ಹೀಗೆ ಹೇಳಿದನು ಈ ಪ್ರವಾಹವು ಪೂರ್ಯಾಂತ್ಯಕ್ಕೆ ಹೊರಟು ಆರಾಬ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು ಎಂಬುದಾಗಿ ನೋಡಿ ಭಾಗವನ್ನು ನೀವು ನಾನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಇಲ್ಲಿ ಹೇಳುತ್ತದೆ ಆ ಒಂದು ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು ಎಂಬುದಾಗಿ ನೋಡಿ ಕಹಿಯಾದ ಉಪ್ಪಿನ ಸ್ಥಿತಿಯಲ್ಲಿರುವಂಥವುಗಳನ್ನು ಕೆಲವು ನದಿಗಳು ಹೋಗಿ ಸೇರುವಾಗ ಅದು ಮಾರ್ಪಡಿಸುತ್ತದೆ ಎಂಬುದಾಗಿ ಸಂಪೂರ್ಣ ಸಮುದ್ರವನ್ನಲ್ಲ ಕೆಲವು ನೀರಿನ ಭಾಗಗಳನ್ನು ಅದು ಬದಲಾಯಿಸುತ್ತದೆ ಇದರ ತಾತ್ಪರ್ಯ ಏನೆಂದರೆ ಯಾವಾಗ ಒಂದು ನದಿಯ ಏನು ಒಂದು ನದಿ ಹರಿದು ಹೋಗಿ ಇನ್ನೊಂದಕ್ಕೆ ಸೇರುತ್ತದೋ ಅದು ಅದರ ಗುಣವನ್ನು ಬದಲಾಯಿಸುತ್ತದೆ ಕೆಟ್ಟ ಗುಣ ಉಪ್ಪಿನ ಗುಣ ಒಂದು ವೇಳೆ ಕಹಿಯಾದ ಗುಣ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ ಇಸ್ರಾಯೇಲರು ನಡೆಯುತ್ತಿರುವಾಗ ಮಾರ ಎಂಬ ಸ್ಥಳಕ್ಕೆ ಬಂದರು ನೀರು ಬಹಳ ಕಹಿಯಾಗಿತ್ತು ಆದರೆ ಆ ಕಹಿಯಾದ ನೀರಿನ ಬಳಿಯಲ್ಲಿ ಮೋಶೆ ಒಂದು ತುಂಡನ್ನು ಕೋಲಿನ ಹಾಕಿದಾಗ ಅದು ಏನು ಮಾಡಿತು ಸಿಹಿಯಾದ ನೀರಾಯಿತು ಕಹಿಯಾದ ನೀರು ಸಿಹಿಯಾಯಿತು ನಮ್ಮ ಜೀವಿತದಲ್ಲಿಯೂ ಕಹಿಯಾದ ಜೀವಿತ ಸಿಹಿಯಾಗಬೇಕಾ ನಮ್ಮ ಬೇಡವಾದ ಜೀವಿತ ಉಪಯೋಗಕರವಾಗಬೇಕಾ ನಿಮ್ಮನ್ನು ಬೈದ ನೋಂದಿಸಿದ ನೋಯಿಸಿದ ಕಣ್ಣೀರಿಡಿಸಿದ ಬೇಡವೆಂದು ಆನಿಸಿದ ಜೀವಿತಗಳು ದೇವರಿಗೆ ಬಹಳ ರುಚಿಕರವಾಗಿ ಮಾರ್ಪಡಬೇಕಾ ಹಾಗಾದರೆ ನೀವು ನಾನು ದೇವನ್ನು ಕೇಳಿಕೊಳ್ಳಬೇಕು ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು ಯೇಸುವೆ ನನ್ನ ಜೀವಿತಕ್ಕೆ ಉಪಕಾರ ಮಾಡು ಎಂದು ನೀವು ನಾನು ಪ್ರಾರ್ಥಿಸುವುದಾದರೆ ನಮ್ಮ ಕಹಿಯಾದ ಜೀವಿತವನ್ನು ದೇವರು ಬದಲಾಯಿಸ್ತಾರೆ ನಮ್ಮ ಅಂಶವಾಗಿರುವಂಥ ಜೀವಿತವನ್ನು ದೇವರು ಬದಲಾಯಿಸ್ತಾರೆ ಈ ವಾಕ್ಯವನ್ನು ಆಲಿಸುತ್ತಿರುವ ದೇವಜನವೇ ಬೇಡವಾಗಿರುವ ನಿಮ್ಮ ಜೀವಿತ ನಿಮ್ಮನ್ನು ಕಂಡ್ರೇ ಒಂದು ರೀತಿಯಾಗಿ ಮೂತಿ ತೀರಿಸ್ಕೊಳ್ಳುವಂಥವರ ಮತದಲ್ಲಿ ನೀವಿದ್ದೀರ ನಿಮ್ಮ ಸ್ವಂತ ಮನೆಯಲ್ಲಿ ನಿಮಗೆ ಹೆಚ್ಚಾದ ಮರ್ಯಾದೆ ಇಲ್ಲದೇ ಇರ್ಬೋದು ನಿಮ್ಮ ಮಾತಿಗೆ ಬೆಲೆ ಇಲ್ಲದೇ ಇರ್ಬೋದು ಆದರೆ ದೇವರ ಆತ್ಮನನ್ನು ಕೇಳಿಕೊಳ್ಳ್ರಿ ಯಾಕೆಂದರೆ ನಾವು ಬರಡಾಗಿದ್ದೇವೆ ನಾವು ಬಲಹೀನವಾಗಿದ್ದೇವೆ ನಾವು ಉಪ್ಪಿನ ನೀರಿನಂತಿದ್ದೇವೆ ನಾವು ಕಹಿಯಾದವರಾಗಿದ್ದೇವೆ ನಮ್ಮ ಮಾತಿಗೆ ಬೆಲೆ ಇಲ್ಲ ನಮ್ಮ ಕೆಲಸಕ್ಕೆ ಬೆಲೆ ಇಲ್ಲ ನಮ್ಮ ಕಷ್ಟಾರ್ಜಿತಕ್ಕೆ ಬೆಲೆ ಇಲ್ಲ ಆದರೆ ದೇವರು ಕ್ರಿಯೆ ಮಾಡುವುದಾದರೆ ನಿಮ್ಮ ನನ್ನ ಜೀವಿತವೊಂದು ಉತ್ಕೃಷ್ಟವಾದ ಉಪಯೋಗಕರವಾದ ಪ್ರಯೋಜನಕರವಾದಂಥ ಜೀವಿತವಾಗಿ ಮಾರ್ಪಡಬಹುದಾಗಿದೆ ಈ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಲ್ಲ ತುಂಬ ನೊಂದುಕೊಳ್ತಾ ಇದ್ದೀರಲ್ವ ತುಂಬ ಪ್ರಯಾಸ ಪಡ್ತಾ ಇದ್ದೀರಲ್ವ ಮನುಷ್ಯರು ನಿಮ್ಮ ಜೀವಿತವನ್ನು ಸರಿ ಮಾಡಲಾರರು ದೇವರಾತ್ಮನು ಮಾತ್ರವೇ ಸರಿಪಡಿಸಲಿಕ್ಕೆ ಶಕ್ತನು ದೇವರಾತ್ಮನು ಇಲ್ಲ ಪವಿತ್ರಾತ್ಮನು ನಿಮ್ಮಲ್ಲಿ ಬರುವಾಗ ನಿಮ್ಮ ನನ್ನ ಜೀವಿತವು ಮಾರ್ಪಡುತ್ತದೆ ಹೇಗೆ ಅದರ ನೀರು ಸಿಹಿಯಾಗುವುದು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದೆಂಬುದಾಗಿ ಅಲ್ಲಿ ಹೇಳುವ ಹಾಗೆ ನನ್ನ ಪ್ರಿಯ ದೇವಜನವೇ ಇವತ್ತು ನಿಮ್ಮ ನನ್ನ ಜೀವಿತವು ಸಿಹಿಯಾಗಬೇಕಾ ಹಾಗಾದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂಗೀಕರಿಸಬೇಕು ಯೇಸು ಸ್ವಾಮಿ ಕೂಡ ಪವಿತ್ರಾತ್ಮನ ಶಕ್ತಿಯನ್ನು ಪವಿತ್ರಾತ್ಮನ ಜೊತೆಯನ್ನು ಸಂತೋಷಿಸಿದನು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಲೂಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ ಪರಲೋಕ ತಂದೆಯೇ ಪರಲೋಕ ಭೂಲೋಕಗಳ ಒಡೆಯನೇ ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೆ ಎಂದು ನಿನ್ನನ್ನು ಕೊಂಡಾಡುತ್ತೇನೆ ಹೌದು ತಂದೆಯೇ ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ಸ್ವಾಮಿ ಈ ವಾಕ್ಯದಲ್ಲಿ ಗಮನಿಸಿರಿ ಲೂಕ ಹತ್ತು ಇಪ್ಪತ್ತೊಂದರಲ್ಲಿ ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮ ಪ್ರೇರಣೆಯಿಂದ ಉಲ್ಲಾಸಗೊಂಡನು ಪವಿತ್ರಾತ್ಮನು ಎಂದಾಗ ನಮಗೆ ಉಲ್ಲಾಸ ನಮಗೆ ಸಂತೋಷ ಅದು ಬಾಧೆ ಅಲ್ಲ ಅದು ಕಷ್ಟ ಅಲ್ಲ ಅದು ನಮಗೆ ನೋವು ಕೊಡೋದಿಲ್ಲ ನಮ್ಮಲ್ಲಿ ವ್ಯತ್ಯಾಸವನ್ನು ತರುತ್ತದೆ ನಮ್ಮನ್ನು ಒಂದು ಪ್ರಯೋಜನಕರವಾಗಿ ಮಾರ್ಪಡಿಸುತ್ತದೆ ಅದಕ್ಕೆ ಯೇಸುಸ್ವಾಮಿ ಶಿಷ್ಯರಿಗೆ ಹೇಳಿದ್ದು ಪವಿತ್ರಾತ್ಮರು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುತ್ತೀರೋ ಹೊರತು ನೀವು ಬಾಧೆ ಪಡೋದಿಲ್ಲ ಹೌದು ಅವರುಗಳು ಅವ್ರ ಮೇಲೆ ಉರಿಯುವ ನಾಲಿಗೆಗಳೋ ಪಾದಿಯಲ್ಲಿ ವಿಂಗಡಿಸುವ ನಾಲಿಗೆಗಳೋಪಾದಿಯಲ್ಲಿ ಇತ್ತು ಉರಿಯುವ ನಾಲಿಗಳೋಪಾದಿಯಲ್ಲಿ ಆದರೆ ಅವರು ಪವಿತ್ರ ಆತ್ಮ ಪ್ರೇರಿತರಾದರು ಅವರು ಬಲ ಹೊಂದಿದರೆ ಹೊರತು ಅವರು ಬಾಧೆ ಪಡಲಿಲ್ಲ ಬಲಹೀನವಾಗಲಿಲ್ಲ ಪವಿತ್ರಾತ್ಮನ ಶಕ್ತಿ ಆ ರೀತಿಯಾಗಿರುವಂಥದ್ದು ಇವತ್ತು ಕ್ರೈಸ್ತರಾಗಿರುವಂಥ ನಮಗೆ ಪವಿತ್ರಾತ್ಮನ ಹೊರವು ವಾಗ್ದಾನ ಮಾಡಲ್ಪಟ್ಟಿದೆ ಅದು ಪಾದಿಯಲ್ಲಿ ಅದು ಅಷ್ಟೇ ನಾನು ಹೇಳ್ತಾ ಇರೋದು ನೀರುಗಳು ಹೇಗೆ ಬೀಜಗಳಿಗೆ ಮೊಳಕೆ ಕೊಟ್ಟು ಭೂಮಿಗಳಿಗೆ ಹಸಿರನ್ನು ಕೊಟ್ಟು ನಾವು ಮಳೆಗಾಲ ಬಂದಾಗ ಎಲ್ಲ ಕಡೆ ಅಚ್ಚು ಹಸಿರನ್ನು ನೋಡುತ್ತೇವೆ ಆದರೆ ಬರಗಾಲ ಬೇಸಿಗೆ ಕಾಲ ಬಂದಾಗ ಎಲ್ಲ ಒಣಗಿ ಹೋಗಿರುತ್ತದೆ ನಮ್ಮ ಜೀವಿತಾನೂ ಹಾಗೆ ಪ್ರಿಯ ದೇವಜನವೇ ನಮ್ಮ ಜೀವಿತ ಒಣಗಿ ಹೋಗಿರ್ತದೆ ಆದರೆ ಪವಿತ್ರಾತ್ಮನೆ ಮಳೆಯು ಸುರಿಯಲ್ಪಡುವಾಗ ನಮ್ಮ ಜೀವಿತ ಹಸಿರಾಗಿ ಮಾರ್ಪಡುತ್ತದೆ ಫಲದಾಯಕವಾಗಿ ಮಾರ್ಪಡುತ್ತದೆ ನಿಮ್ಮ ಜೀವಿತ ಹೇಗಿದೆ ಇವತ್ತು ಹೇಗಿದೆ ಫಲದಾಯಕವಾಗಿದೆ ಯೇಸುವಿಗೆ ಸ್ತೋತ್ರ ಯಾಕೆಂದರೆ ಪವಿತ್ರಾತ್ಮನ ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ ಒಂದು ವೇಳೆ ನಿಮ್ಮಲ್ಲಿ ಫಲ ಇಲ್ಲವಾ ಬರಗಾಲದಂತೆ ಇದೆಯಾ ಬರಡು ಭೂಮಿಯಂತ ಇದೆಯಾ ಪವಿತ್ರಾತ್ಮನನ್ನು ಆಹ್ವಾನಿಸಲಿ ನದಿಗಳೋ ಪಾದಿಯಲ್ಲಿ ಪ್ರವಾಹಗಳೋ ಪಾದಿಯಲ್ಲಿ ನೀರುಗಳೋ ಪಾದಿಯಲ್ಲಿ ಹೌದಲ್ವ ಖಾಲಿಗಳು ಪದಿಯಲ್ಲಿ ಅಪ್ಪ ನನ್ನ ಜೀವಿತದಲ್ಲಿ ಅರಸಪ್ಪ ಹೇಗೆ ಆ ಒಂದು ಲವಣ ಸಮುದ್ರಕ್ಕೆ ಸೇರಲದು ನೀರು ಸಿಹಿಯಾಯಿತು ಮಾರ ಎಂಬ ಸ್ಥಳದ ನೀರು ಕಹಿಯಾದ ನೀರು ಸಿಹಿಯಾಯಿತು ನನ್ನ ಜೀವಿತವು ಹಾಗೆ ಅಪ್ಪ ನಾನು ನಿನಗಾಗಿ ನಿನ ಮಹಿಮೆಗಾಗಿ ಜೀವಿಸುವಂತೆ ನನಗೆ ಸಹಾಯ ಮಾಡಪ್ಪ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಖಂಡಿತ ನೀವು ಒಪ್ಪಿಸಿ ಬೇಡುವುದಾದರೆ ಹೇಗೆ ಏಸಪ್ಪನೂ ಕೂಡ ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಳ್ಳನು ಇವತ್ತು ಪವಿತ್ರಾತ್ಮನು ನಮ್ಮಲ್ಲಿ ಬರುವಾಗ ನಾವು ಸಂತೋಷಗೊಳ್ಳುತ್ತೇವೆ ಧೈರ್ಯಗೊಳ್ಳುತ್ತೇವೆ ಕೃಪೆ ಬರುತ್ತೆ ನಂಬಿಕೆ ಹುಟ್ಟುತ್ತೆ ನಮ್ಮಲ್ಲಿ ಫಸಲು ಫಲ ಅಚ್ಚು ಹಸುರು ನಮ್ಮ ಜೀವಿತ ಮಾರ್ಪಡುತ್ತದೆ ಮಾರ್ಪಡುವುದು ಬೇಕಾ ನಾನು ಹೇಳಿದ ಹಾಗೆ ಪೇತ್ರನು ಏನು ಬಲಹೀನ ಭಯಪಡುವ ಪೇತ್ರನು ಬಲವುಳ್ಳ ಪೇತ್ರನಾದನು ಯಾಕೋಬ ಯೋಹಾನರು ಕೋಪಿಷ್ಠರಾದವರು ಪ್ರೀತಿ ಉಳ್ಳವರಾದರು ಅದೇ ರೀತಿ ನಮ್ಮ ಜೀವಿತವು ಬದಲಾಗುವಂತೆ ಯೇಸು ಸ್ವಾಮಿಯಲ್ಲಿ ನಾವು ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಉನ್ನತೋನ್ನತನೇ ಪರಿಶುದ್ಧನೆ ಮೊಹೋನ್ನತನೇ ನಿನ್ನ ಪರಮ ಪ್ರೀತಿಯುಳ್ಳ ನಾಮಕ್ಕಾಗಿ ಸ್ತೋತ್ರ ನೀವು ನಮಗೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆಂದು ನೀವು ಆ ಸಹಾಯಕನು ಬರುವಾಗ ಆ ಸಹಾಯಕನು ನಿಮಗೆ ಎಲ್ಲ ವಿಧವಾಗಿ ಉಪಕಾರ ಮಾಡುತ್ತಾನೆಂತಲೂ ನಿಮ್ಮನ್ನು ಬಲಪಡಿಸುತ್ತಾನೆಂತಲೂ ನಿನ್ನ ವಾಕ್ಯವು ನಮಗೆ ಹೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಎಸಪ್ಪ ಅದೇ ರೀತಿಯಲ್ಲಿ ನಾವು ಇವತ್ತು ಉದಾಹರಣೆಗಳ ಮೂಲಕವಾಗಿ ನೋಡಿದೆವು ಸಮಾರಿಯ ಸ್ತ್ರೀಯ ಜೀವಿತ ಮಾರ್ಪಟ್ಟಿತು ಪೇತ್ರನ ಜೀವಿತ ಮಾರ್ಪಟ್ಟಿತು ಯಾಕೋಬೋಹನ ಜೀವಿತ ಮಾರ್ಪಟ್ಟಿತು ಹೌದಪ್ಪ ಪವಿತ್ರಾತ್ಮನ ಸಹಾಯವನ್ನು ಪಡೆದ ಪ್ರತಿಯೊಬ್ಬರ ಜೀವಿತವೂ ಈಗಲೂ ಎಂದೆಂದಿಗೂ ಬದಲಾಗುವುದನ್ನು ನಾವು ನೋಡುತ್ತಾ ಇದ್ದೇವೆ ಕಥನೆ ಬರಡಾದ ಬರಗಾಲದಂತಿರುವ ಭೂಮಿಯು ಫಸಲನ್ನು ಫಲವನ್ನು ಕೊಟ್ಟು ಹಚ್ಚು ಹಸಿರಾಗಿ ಮಾರ್ಪಡುವಂತೆ ನಮ್ಮ ಜೀವಿತವು ಕೂಡ ಮಾರ್ಪಡಿಸುವ ದೇವರು ನೀವಾಗಿದ್ದೀರಾ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಈ ವಾಕ್ಯವನ್ನು ದೇವರೇ ಇಷ್ಟು ಸಮಯ ಕೊಟ್ಟು ಕೇಳಿ ಪ್ರಾರ್ಥನೆ ಮಾಡುತ್ತಿರುವಂಥ ಈ ಪ್ರೀತಿಯ ಸಹೋದರಿ ಸಹೋದರನ ಮೇಲಿನ ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ ಅಪ್ಪ ಅವರಲ್ಲಿ ಕೊರತೆ ಎಲ್ಲ ನೀಗಿ ಹೋಗಲಿ ಏಸು ನಾಮದಲ್ಲಿ ಅವರಿಗಿರುವಂಥ ಎಲ್ಲ ವೇದನೆ ಸಂಕಟ ಏಸು ನಾಮದಲ್ಲಿ ನೀಗಿ ಹೋಗಲಿ ಅಪ್ಪ ನೀನೇ ನಮ್ಮ ಜೊತೆಗಿರುತ್ತಿ ನೀನೇ ನಮ್ಮನ್ನು ಬಲಪಡಿಸುತ್ತಿ ನಮಗೆ ಬೇಕಾದ ಉಪಕಾರವನ್ನು ಮಾಡುತ್ತಿ ಎಂದು ನಂಬುತ್ತಾ ಇದ್ದೇವೆ ಸಣ್ಣವರ ಮೊದಲುಗೊಂಡು ಇವತ್ತು ನಿನ್ನ ವಾಕ್ಯ ಹೇಳಿದ ಹಾಗೆ ಹೌದು ಸ್ವಾಮಿ ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳು ಮರೆ ಮಾಡಿ ಬಾಲಕರಿಗೂ ಅಪಕರ್ತನೆಯನ್ನು ಪ್ರಕಟ ಮಾಡಿದ್ದೆ ಎಂಬುದಾಗಿ ನಮಗೆ ಪ್ರಕಟಪಡಿಸಿದ ಈ ಒಂದು ಜ್ಞಾನದ ವಿಷಯಗಳಿಗಾಗಿ ಸ್ತೋತ್ರ ಪವಿತ್ರಾತ್ಮರೇ ನಿನಗೆ ಸ್ತೋತ್ರ ಪವಿತ್ರಾತ್ಮರು ನೀವು ಕ್ರಿಯೆ ಮಾಡಿರಿ ನಮ್ಮಲ್ಲಿ ಬಲಪಡಿಸಿರಿ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿರಿ ರೂಪಾಂತರ ಪಡಿಸಿರಿ ಹೌದು ಕರ್ತನೇ ನೀವು ನಮಗೆ ತೋರಿಸಿದ ಮಾರ್ಗಕ್ಕಾಗಿ ಸ್ತೋತ್ರ ಆಶೀರ್ವಾದಕ್ಕಾಗಿ ಸ್ತೋತ್ರ ಅಪ್ಪ ಈ ದಿನವೆಲ್ಲ ನಮ್ಮ ಸಂಗಡ ನೀನಿರಪ್ಪ ನಮ್ಮ ಮೇಲೆ ಕೃಪೆಯನ್ನು ತೋರಿಸಿರಿ ಪವಿತ್ರಾತ್ಮನೇ ಈ ಕೇ ವಾಕ್ಯವನ್ನು ಕೇಳಿ ಈ ಅಭಿಷೇಕದ ಪ್ರಾರ್ಥನೆಗಾಗಿ ಕಾದಿದ್ದಂಥ ಇವರನ್ನು ನಿಜವಾಗಿಯೂ ನೀವು ಅಭಿಷೇಕಿಸುವ ನಾಮದಲ್ಲಿ ನಿಮ್ಮ ಅಭಿಷೇಕವು ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಕರ್ತನೇ ಹಾಲೆಲ್ಲೂಯ್ಯ ನಮ್ಮ ಜೀವಿತಗಳು ಮಾರ್ಪಡಲಿ ಫಲ ಕೊಡುವಂಥ ಜೀವಿತಗಳಾಗಿರಲಿ ಅಪ್ಪ ನಿನ್ನ ವಾಕ್ಯಗಳು ನಮ್ಮಲ್ಲಿ ಫಸಲು ಕೊಟ್ಟು ಹೆಚ್ಚು ಫಲ ಕೊಟ್ಟು ನಿನ್ನ ನಾಮ ಮಹಿಮೆ ಪಡಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ ಯಾರೆಲ್ಲ ಮಕ್ಕಳಿಗಾಗಿ ಕುಟುಂಬಕ್ಕಾಗಿ ಅವರ ಪ್ರಯಾಸಗಳಿಗಾಗಿ ಕೊರತೆಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದರು ಕುಟುಂಬದಲ್ಲಿ ನಿಂದನೆ ವೇದನೆ ಕಣ್ಣೀರು ಪ್ರಯಾಸ ಎಲ್ಲವೂ ಮರೆಯಾಗಲಿ ಅಪ್ಪ ಅವರ ವೈಯಕ್ತಿಕ ಜೀವಿತಗಳು ಕರ್ತನೆ ಫಸಲನ್ನು ಕೊಡುವಂಥ ಫಲವನ್ನು ಕೊಡುವಂಥ ಮರಗಳಾಗಿ ಮಾರ್ಪಟ್ಟು ಅವರಿಗೆ ಹೆಚ್ಚು ಗೌರವ ಹೆಚ್ಚು ಪ್ರೀತಿ ಹೆಚ್ಚು ಅವರಿಗೆ ಆಶೀರ್ವಾದ ಸಮಾಧಾನ ಸಂತೋಷ ಅವರಿಗೆ ಲಭಿಸಲಿ ನೀವು ಹೇಗೆ ಪವಿತ್ರಾತ್ಮನಲ್ಲಿ ಉಲ್ಲಾಸಗೊಂಡಿರೋ ಅದೇ ರೀತಿಯಲ್ಲಿ ನಾವು ಕೂಡ ಪವಿತ್ರಾತ್ಮನಲ್ಲಿ ಉಲ್ಲಾಸಗೊಳ್ಳಲಿಕ್ಕೆ ಪವಿತ್ರಾತ್ಮನ ಶಕ್ತಿಯನ್ನು ನಮಗೆ ಹೇರಳವಾಗಿ ಎಂದು ಪ್ರಾರ್ಥನೆ ಮಾಡ್ತೇವೆ ಹಾಗೆ ನಾವು ಸಾಕ್ಷಿಯಾಗಿರುವಾಗಲೂ ಸಾಕ್ಷಿಯಾಗಿರುವುದಕ್ಕೂ ಸಮಾಧಾನವಾಗಿರಲಿಕ್ಕೂ ಸಾಧ್ಯವಾಗ್ತದೆ ಪ್ರಾರ್ಥನೆ ಲೇಖಿ ಭವಿಸಿದ ನಮ್ಮೆಲ್ಲರನ್ನ ನಮ್ಮ ಕುಟುಂಬಗಳನ್ನು ನಿನ್ನ ಆಶೀರ್ವದಿಸು ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತಾ ಇದೆಯಪ್ಪ ದಿನವೆಲ್ಲ ನಮ್ಮ ಸಂಗಡ ಇರು ಪ್ರಯಾಣದಲ್ಲಿ ಕುಟುಂಬದಲ್ಲಿ ನಮ್ಮ ಕೆಲಸ ಕಾರ್ಯದಲ್ಲಿ ನಮ್ಮ ಎಲ್ಲ ಆಲೋಚನೆಗಳಲ್ಲಿ ನಿನ್ನ ಕೃಪೆಯಲ್ಲಿ ನಿನ್ನನ್ನು ತಪ್ಪಿ ನಾವು ನಡೆಯದೆ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ನಿಮ್ಮನ್ನೇ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು ಪವಿತ್ರಾತ್ಮನ ಕೃಪೆಯನ್ನು ಅಭಿಷೇಕವು ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಏಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಡ ದೇವಜನವೇ ಶಲೋಮ್ ಪ್ರೈಸ್